ನಮ್ಮ ಎಲ್ಲ ಪಕ್ಷದ ಮುಖಂಡರು ಮತ್ತು ಕ್ಷೇತ್ರದ ನಾಯಕರು ಮತ್ತು ಕಾರ್ಯಕರ್ತರು ಇವತ್ತಿನ ಆಶೀರ್ವಾದದಿಂದ ಇತ್ತೇನು ಸಾವಿರಾರ ಸಂಖ್ಯೆಯಲ್ಲಿ ಜನಸಾಗರನೇ ಹರಿದು ಬಂದಿದೆ ಅಂದರೆ ನಾವು ಬರೀ ವಾಟ್ಸಪ್ಪು ಮೆಸೇಜ್ ಮೂಲಕ ಕರೆ ಕೊಟ್ಟಿದ್ದು ನಮ್ಮ ನಾಯಕರಿಗೆ ಕ್ಷೇತ್ರ ನಾಯಕರಿಗೆ ಹೇಳಿದ್ದು ಇಷ್ಟೊಂದು ಪ್ರೀತಿಯಿಂದ ನಮಗೆ ಬೆಂಬಲ ಸೂಚಿಸಕ್ಕೆ ಬಂದಿದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಏನು ಜನ ಯಾವ ಥರ ಬದಲಾವಣೆಗೆ ಕಾಂಗ್ರೆಸ್ ಪಕ್ಷನ ನಂಬಿದ್ದಾರೆ ಕೇಶವರಾಜಣ್ಣ ನಂಬಿದ್ದಾರೆ ಮುಂದಿನ ದಿನದಲ್ಲಿ ಒಂದು ಬದಲಾವಣೆಗಾಗಿ ಏನು ನಾವು ಹೆಜ್ಜೆ ಇಟ್ಟಿದ್ದೀರಿ ಅದಕ್ಕೆ ಜನ ಕೈಗೂಡಿಸಿದ್ದಾರೆ ತುಂಬ ಒಂದು ಕೆಟ್ಟ ವಾತಾವರಣದಲ್ಲಿ ಯಲಂಕಾದಲ್ಲಿ ನಾವು ಬದುಕಿದ್ದೀರಿ ಜನ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾ ಇಲ್ಲ ತುಂಬ ತೊಂದರೆಯಲ್ಲಿ ಇದ್ದಾರೆ ಆಗಲೇ ನಮ್ಮ ಐವಿಸಿ ಶ್ರೀನಿವಾಸ್ ನ್ಯಾಷನಲ್ ಪ್ರೆಸಿಡೆಂಟ್ ಇವರು ಹೇಳ್ದಂಗೆ ಇಲ್ಲಿ ತುಂಬ ತೊಂದರೆ ಇದೆ ಮುಂದಿನ ದಿನದಲ್ಲಿ ಎಲ್ಲ ನಾವದನ್ನ ಜನನ ಕಾಪಾಡಂತ ಕೆಲಸ ಮಾಡ್ತೀರಿ ಏನು ಜನ ನೊಂದಿದ್ದಾರೆ ಅದು ಬಿಡಿಎಗೆ ಸಾವಿರಾರು ಎಕರೆ ಹೋಗಿರೋ ರೈತರಿರ್ಬೋದು ಇಲ್ಲ ಭೂಮಿನ ಅವರು ಸಂಪಾರ್ಸಿದ ಭೂಗಳರಿಗೆ ಹೋಗಿರೋಂಥ ಭೂಮಿ ಇರ್ಬೋದು ಇಲ್ಲಿ ಸುತ್ತಮುತ್ತ ಇರೋ ನೀರಿನ ಸಮಸ್ಯೆ ಚೆನ್ನಾಗಿ ನೀರು ಬರ್ತಾ ಇರೋದನ್ನ ಸಿ ಎಮ್ ಸಿ ನೀರಿರ್ಬೋದು ಬೋರೆಲ್ ನೀರಿರ್ಬೋದು ಬಾವಿ ನೀರನ್ನು ಕಟ್ ಮಾಡಿಬಿಟ್ಟು ಇವತ್ತು ಕಾವೇರಿ ಅಂತ ಹೇಳ್ಬಿಟ್ಟು ಅದಕ್ಕೆ ಹೆಚ್ಚಿನ ಒಂದು ಫೈನ್ ಹಾಕಿ ಅದಕ್ಕೇನು ವಸೂಲಿ ಮಾಡಿ ಅದಕ್ಕೆ ಆ ಬೆಲೆನೇ ಕಟ್ಟದಿರೋಂಥದ್ದು ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಸ್ಕೊಂಡು ನೀರು ಕೂಡ ಬರ್ತಾ ಇಲ್ಲ ಹಾಗೆ ನೀರಿನ ಸಮಸ್ಯೆ ಹೋಗ್ಲಾಡ್ತೀರಿ ಇಲ್ಲೇ ಪಕ್ಕದಲ್ಲಿ ಇರುವ ಹಾಸ್ಪಿಟ್ಲ್ಗೆ ಯಾರೇ ಒಂದು ಆಕ್ಸಿಡೆಂಟ್ ಆಗಲಿ ಒಂದು ಕಷ್ಟ ಒಂದು ನೋವುಗಾಗಲಿ ಒಂದು ಜರಕ್ಕೋ ಯಾವುದೇ ಒಂದು ಇತ್ಕೋದ್ರೂ ಅಲ್ಲಿ ಕರೆಕ್ಟ್ ಟ್ರೀಟ್ಮೆಂಟ್ ಸಿಕ್ಕಲ್ಲ ಅವರೆಲ್ಲ ಪಕ್ಕ ಅಕ್ಕಪಕ್ಕದಲ್ಲಿ ಕಳಿಸ್ತಾರೆ ಪ್ರೈವೇಟ್ಗೆ ಏನೋ ಅಂಡರ್ಸ್ಟ್ಯಾಂಡಿಂಗು 15 ವರ್ಷ ಆದ್ರೂ ಇಲ್ಲೇನು ಇದಾಗಿಲ್ಲ ನಾವು ಇಲ್ಲಿ ಮುಂದಿನ ಜನಕ್ಕೆ ಯಾರು ಎಲ್ಲಕ್ಕ ಬಿಟ್ಟು ಹೋಗ್ದಿರೋಂಥ ಕೆಲಸ ಮಾಡ್ತೀರಿ ಜನ ನೆಮ್ಮದಿಯಾಗಿ ಬದುಕಂಥ ಒಂದು ನೆಮ್ಮದಿಯಾಗಿ ನಿದ್ದೆ ಹೋಗೋಂಥ ಇದು ಮಾಡ್ತೀರಿ ಯಾರ್ಯಾರ ಮೇಲೆ ಎತ್ಕಟ್ಟಿ ನಾವಿಲ್ಲಿ ರಾಜಕಾರಣ ಮಾಡೋಕ್ಕೆ ಬಿಡಲ್ಲ ನಮ್ಮ ಕಾರ್ಯಕರ್ತರು ಅಲ್ಲದೆ ಬಿ ಜೆ ಪಿ ಕಾರ್ಯಕರ್ತರು ಕೂಡ ನೆಮ್ಮದಿಯಾಗಿರೋಂಥ ಒಂದು ವಾತಾವರಣ ಒಂದು ಸೃಷ್ಟಿ ಮಾಡ್ತೀರಿ ನಾವು ಇಲ್ಲಿ ಜನ ನಮಗೆ ಈಗಾಗಲೇ ಕರೆ ನಮ್ಮ ನಾಯಕರುಗಳ ಹತ್ರ ಬಹಳ ಲೀಡರ್ಗಳು ಟಚ್ಚಲ್ಲಿದ್ದಾರೆ ನಮಗೆ ಬೇಡ ಅಣ್ಣ ಇವರು ಇವ್ರು ನಮ್ಮ ಬದಲಾವಣೆ ಮಾಡಬೇಕಂತ ಏನು ಇವತ್ತು ನಮ್ಮ ಅಲ್ಲಿ ನಮ್ಮ ನಾಯಕರುಗಳೆಲ್ಲ ನಮ್ಗೆ ಬಂದಿರೋ ಸುದ್ದಿ ಇವರು 3ನೇ ಸ್ಥಾನದಲ್ಲಿದ್ದಾರೆ ನಮ್ಗೆ ಹೇಳ್ತಾ ಇರೋದು 1 ಲಕ್ಷ ಓಟ್ ಅಂತ 1 ಲಕ್ಷ ಓಟ್ ಇದ್ದಿದ್ರೆ ಇವ್ರು ಯಾಕೆ ಅಷ್ಟೊಂದು ಬೆಳಗ್ಗೆ 4:30 5 ಗಂಟೆಗೆ ಓಡಾಡಬೇಕು ಟೆನ್ಷನ್ ಆಗಿಬಿಟ್ಟಿದೆ ಪಾಪ ಅವ್ರಿಗೆ ಯಾರು ನಾನಾಗಲೇ ಅಲ್ಲಿ ಸ್ಟೇಜ್ ಮೇಲೆ ಹೇಳ್ದೆ ಅಲ್ಲಿ ಗಾಡಿ ಮೇಲೆ ಕೂತ್ಕೊಂಡು ಕಂಡವ್ರ ಆಸ್ತಿ ಕೈಗ್ತಾರೆ ಅವರು ಸಣ್ಣ ಜನ ಯಾರು 40% ತೊಗೊತಾರೆ ಅವರು ಸಣ್ಣ ಜನ ಯಾರು ಇನ್ನೊಬ್ಬರು ಹೊಟ್ಟೆ ಮೇಲೆ ಹೊಡಿತಾರೆ ಅವರು ಸಣ್ಣ ಜನ ಯಾರು ಕಷ್ಟಪಟ್ಟು ಒಂದು ಪಿ ಜಿ ಕಟ್ತಾ ಇರ್ತಾರೆ ಇಲ್ಲೊಂದು ಲೇಔಟ್ ಮಾಡ್ತಾ ಇರ್ತಾರೆ ಇಲ್ಲೊಂದು ಹೊಟ್ಟೆ ಪಾಡಿಗೆ ಒಂದು ಹೋಟ್ಲ್ ಮಾಡ್ತಾ ಇರ್ತಾರೆ ಅವ್ರು ತೊಂದರೆ ಕೊಟ್ಟು ನೀನು ಅವ್ರನ್ನ ಹೇಳ್ಕೊಳೋದು ಮಾಡೋದೋ ಇಲ್ಲ ಪಕ್ಷಕ್ಕೆ ಹೇಳ್ಕೊಳೋದೋ ಇಲ್ಲ ನಮ್ಮ ಕಾರ್ಯಕರ್ತರು ಇಲ್ಲಿ ನಮ್ಮ ಹತ್ರ ಇರಬಾರ್ದಂತ ಒಂದು ಒತ್ತಾಯವಾಗಿ ನೀನು ಬಲವಂತವಾಗಿ ಹೇಳ್ಕೊತೀಯಲ್ಲ ಅವರು ಸಣ್ಣ ಜನ ಅಂತ ಹೇಳಕ್ಕೆ ಬಯಸ್ತೀನಿ ನಾನು ಬರೀ ಕೇವಲ 1/2 ಲೀಟ್ರ್ ಹಾಲು ಕೊಟ್ಟ ತರಕಾರಿ ಕೊಟ್ಟ ಫುಡ್ ಕಿಟ್ ಕೊಟ್ಟ ಅಂತಲ್ಲ ಜನಕ್ಕೆ ಎಲ್ಲ ನೀವು ಬೈದಿಂದ ನೀವು ಮನೇಲಿ ಮಲಗಿರೋಗೆ ನಾನು ಜನ ಮನೆ ತಟ್ಟಿದ್ದೀನಿ ಮನೆ ಮುಟ್ಟಿದ್ದೀನಿ ನನಗೂ ಹೆಂಡತಿ ಮಕ್ಕಳಿದ್ರು ನನಗೂ ಭಯ ಇತ್ತು ಊಟದ ಮೇಲೆ ಸಾಯಲೇಬೇಕು ನಾವು ಜನಪ್ರತಿನಿಧಿಗಳು ಅಂದಮೇಲೆ ಆ ಭಯ ಎಲ್ಲ ಬಿಟ್ಟು ಹೊರಗಡೆ ಬರಬೇಕು ಮನೆ ಒಳಗಡೆ ಇರೋರು ಸತ್ತಿದ್ದಾರೆ ನಾವು ಭಯ ಬಿದ್ದಿಲ್ಲ ನಾವು ಜನಕ್ಕೋಸ್ಕರ ಜನಸೇವೆ ಅಂತ ಬಂದಮೇಲೆ ನಾನು ಜನನ ಕಾಪಾಡೋಂಥ ಕೆಲಸ ಮುಂದಿನ ದಿವಸದಲ್ಲಿ ಮಾಡ್ತೀನಿ ಯಾರೂ ಭಯ ಬೀಳಬೇಕಾಗಿಲ್ಲ ಇಲ್ಲಿ ನಾನು ನಿಲ್ತೀನಿ ನಿಮ್ಮ ಪರವಾಗಿ ಎಲ್ಲ ರಾಸ್ತಿ ನಿಮ್ಮ ಮರ್ಯಾದೆ ಉಳಿಸ್ತೀನಿ ನಿಮ್ಮ ಗೌರವ ಉಳಿಸ್ತೀನಿ ನಿಮ್ಮ ಜೊತೆಲಿ ನಾನು ನಿಲ್ತೀನಿ ನನ್ನ ನಂಬಿ ನಿಮ್ಮ ಋಣ ತೀರಿಸ್ತೀನಿ ನಾನು ಯಾವುದೇ ರೀತಿನೂ ಒಬ್ಬರನ್ನ ಬೆಳೆ ತೋರ್ಸಂಗೆ ನಾನು ನಡ್ಕೊಂಡಿಲ್ಲ ನಮ್ಮ ಕುಟುಂಬದವ್ರು ನಡ್ಕೊಂಡಿಲ್ಲ ನಮ್ಮ ತಾತನ ಕಾಲದಿಂದ ನಾವು ಬ್ರಿಟಿಷ್ ಕಾಲದಿಂದ ಹಾಲು ಮಾರ್ಕೊಂಬಂದಿದ್ದ ಕುಟುಂಬ ನಾವು ಯಾರಿಗೂ ಬೆಳೆ ತೋರ್ಸೋಂಥ ಕೆಲಸ ಯಾರೇ ಆಗಲಿ ನಾವು ರಾಜಕೀಯ ಕುಟುಂಬದಿಂದ ಬಂದಿದ್ರು ಯಾರಿಗೂ ಗೊತ್ತಿಲ್ಲ ನಾನು ರಾಜಕೀಯ ಬಹುಶಃ ತುಂಬ ಜನಕ್ಕೆ ಗೊತ್ತಿಲ್ಲ ನಾನು ರಾಜಕೀಯದ ಒಂದು ಒಬ್ಬ ಮಾಜಿ MLA ಅಂದ್ಬಿಟ್ಟು ನಮ್ಮಪ್ಪ ಕ್ಲೀನ್ ಹ್ಯಾಂಡ್ ಅಂತ ಬಂದಿತ್ತು ನ್ಯೂಸ್ ಪೇಪರ್ ಮಾಧ್ಯಮದಲ್ಲಿ ಮಿಸ್ಟರ್ ಕ್ಲೀನ್ ಅಂತ ಬಂದಿತ್ತು ಅವ್ರು ಮಾಡಿರೋ ಕೆಲಸ ನೀನು 5% ಮಾಡೋಕ್ಕಾಗಲ್ಲ ಹೆರಿಗೆ ಹಾಸ್ಪಿಟ್ಲಿಂದ ಹಿಡ್ದು ಮಶಾಂಡ ಅವ್ರನ್ನ ಮಾಡ್ಕೊಟ್ಟಿದ್ದಾರೆ ಕ್ರಿಮಿಟೋರಿಯಂ ಅವ್ರನ್ನ ಮಾಡಿದ್ದಾರೆ ನಾನು ಅವ್ರ ಮಗ ರಾಜಣ್ಣ ಮಗ ಅಂತ ಹೆಮ್ಮೆ ಅಂತ ಹೇಳ್ಕೊತೀನಿ ನೀನು ತಂದಿಕ್ಕ ಕೆಲಸ ಎಲ್ಲ ಮಾಡೋಕ್ಕೋಬೇಡ ನನ್ನ ನಮ್ಮಪ್ಪ ಬಗ್ಗೆ ಮಾಡೋಕ್ಕೆ ನಿನ್ಗೆ ಯಾವ ಯೋಗ್ಯತೆಯೂ ಇಲ್ಲ ನಿನಗೆ ನಮ್ಮಪ್ಪ ಬಗ್ಗೆ ನಿನ್ನ ಒಂದು ನೀನು ಎತ್ತಿದ್ರೆ ಅದು ಕತೆ ಬೇರೆ ನಾನಾಯಿತು ನಮ್ಮ ಕುಟುಂಬ ಆಯಿತು ನಾವೆಲ್ಲ ಒಂದಾಗಿದ್ದೀರಿ ನೀನು ಎಡಾಂಗದಲ್ಲಿ ಎಷ್ಟು ಉಳಿ ಹಿಂದಿದ್ಯಾ ಅಂತ ನಮ್ಗೆ ಗೊತ್ತಿದೆ ನನಗಲ್ಲ ಸಾವಿರಾರು ಜನಕ್ಕೆ ಗೊತ್ತಿದೆ ನೀನು ಹಿಂಗೆ ಹೇಳ್ಬಿಟ್ರೆ ನಾವು ಬೇಬಿದ್ ಬಿಡ್ತೀರಿ ಅಂದ್ಕೊಂಡಿದ್ಯಾ ಎಲ್ಲ ಆಯ್ತು ಸ್ವಾಮಿ ನೀನು ಎಲ್ಲ ಹೋರಾಟ ಮಾಡೋಕ್ಕೆ ನಾನು 8 ವರ್ಷಕ್ಕಿಂದೆ ನನ್ನ ಮೇಲೂ ಕೇಸ್ಗಳು ಅದು ಇದ್ದು ನಮ್ಮವ್ರಿಗೆ ನನಗೆ ಬೇಕಾಗಿದ್ದ ಕಾರ್ಯಕರ್ತರಿಗೆ ಯಾವ ಥರ ತೊಂದರೆ ಕೊಟ್ಟಿದ್ದೀರಾ ನನ್ನ ಜೊತೆಲಿ ಸ್ನೇಹಿತರಿಗೆ ಯಾವ ಥರ ತೊಂದರೆ ಕೊಟ್ಟಿದ್ದೀರಾ ನನ್ನ ನೆಂಟರಿಗೆ ನನಗೆ ಬೇಕಾಗಿರೋ ರಿಲೇಟಿವ್ಗೆ ಯಾವ ಥರ ತೊಂದರೆ ಕೊಟ್ಟಿದ್ದೀರಾ ಈ ಎಲ್ಲ ಈ ಡಮ್ಮಿ ಬೆದರಿಕೆಗೆಲ್ಲ ನಾವು ಭಯ ಬೀಳ ಕೇಶವರಾಜಣ್ಣಲ್ಲ
ನಾವು ನಿಮ್ಮ ಥರ ಗೋ ಪೂಜೆ ಮಾಡೋಲ್ಲ, ಗೋ ಸೇವೆ ಮಾಡೋರು. ಕಷ್ಟಪಟ್ಟು ಒಂದೊಂದು ಲೀಟ್ರ್ ಹಾಲು ಮಾರಿ ಈ ಮಟ್ಟಕ್ಕೆ ಬಂದಿರೋದು ನಾವು. ಒಳ್ಳೆ ಕುಟುಂಬದಲ್ಲಿ ಬೆಳೆದಿದ್ರು ನಮ್ಮ ತಾತ ನಮ್ಮಪ್ಪ. ಬೆಳಗ್ಗೆ ಎದ್ದಿದ್ದೆ ಹಸು ಮೇಯಿಸಿ ಹಸುಗೆ ನೀರಿಕ್ಕಿ ಅದ್ರ ಕಷ್ಟ, ಹಸು ನೋವನ್ನ ಮೂಗು ಪ್ರಾಣಿ ನೋವಿನ ಕಷ್ಟ ಅರ್ಥ ಮಾಡ್ಕೊಡ್ರವರು. ಈ ಜನದ ಕಷ್ಟ ನಾವು ಅರ್ಥ ಮಾಡ್ಕೊಳಲ್ವ? ಗೊತ್ತು, ಮುಂದಿನ ದಿವಸ ಬರ್ತದೆ, ನಾವು ಗೆದ್ದು ಬರ್ತೀರಿ. ಇಲ್ಲೇನಿದೆ ಎಲ್ಲ ಒಂದು ಜನ ನೆಮ್ಮದಿಯಾಗಿ ಒಂದು ಬದುಕನ್ನು ಸಾಗಿಸೋಂಥ ಒಂದು ಕೆಲಸ ನಾವು ಮಾಡ್ಕೊಡ್ತೀರಿ. ಎಲ್ಲ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ಗಳು, ನಮ್ಮ ಐ ಓ ಸಿ ಶ್ರೀನಿವಾಸ್ ಅವರು ಇದ್ದಾರೆ, ನಮ್ಮ ಗೋಪಾಲಕೃಷ್ಣ ಇದ್ದಾರೆ, ಜಯರಾಮ ಇದ್ದಾರೆ, ನಮ್ಮ ಶ್ರೀನಿವಾಸ ಅಣ್ಣ ಇದ್ದಾರೆ, ನಮ್ಮ ಎಲ್ಲ ನಮ್ಮ ನಾಯಕರು ಇದ್ದಾರೆ. ಎಲ್ಲರ ಆಶ್ರಯದಿಂದ ಸಾವಿರಾರು ಸಂಖ್ಯೆಯಲ್ಲಿ ಆಚೆ ಕಾಯ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರು. ನಮ್ಮಲ್ಲಿ ನಂಬಿಕೆ ಇಟ್ಟಿದ್ದಾರೆ, ನಿಮ್ಮ ನಂಬಿಕೆ ಉಳಿಸ್ಕೊತೀನಿ, ನಿಮ್ಮ ಋಣ ತೀರಿಸ್ತೀನಿ ಅಂತ ಹೇಳ್ತಾ ನನ್ನ ನಂಬಿ ಮುಂದಿನ ದಿವಸದಲ್ಲಿ ನಿಮ್ಮ ಕಷ್ಟ ಕಾಲಕ್ಕೆ ನಾನು ನಿಲ್ತೀನಿ. ಯಾವುದೇ ಒಂದು ಸಮಸ್ಯೆ ಇಲ್ದಿರಂಗೆ ನಿಮ್ಮೆಲ್ಲ ತೊಂದರೆಗೂ ನಾನು ಬಗೆಹರಿಸ್ತೀನಿ ಅಂತ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ. ಸರ್, ಇವತ್ತು ಸಾವಿರಾರು ಜನ ಮುಖಂಡರು ಸೇರಿದ್ದು, ನೂರಾರು ಜನ ಮುಖಂಡರು ಸೇರಿದ್ದಾರೆ, ಸಾವಿರಾರು ಜನ ಕಾರ್ಯಕರ್ತರು ಬಿ ಜೆ ಪಿಯವರು ಜೆ ಡಿ ಎಸ್ ಇಂದ ಸೇರಿದ್ದಾರೆ. ನಮ್ಮ ಚಾಲೆಂಜಿಂಗ್ ಸ್ಟಾರ್ ಕೂಡ ದರ್ಶನ್ ಅವರು, ಅವ್ರು ಕೂಡ ಒಂದು ಹಸು ಮೇಯಿಸ್ಕೊಂಡು ಹಾಲು ಮಾರಿ ಈ ಮಟ್ಟಕ್ಕೆ ಬಂದಿರೋದು. ನಂದು ಅವ್ರದ್ದು ಸ್ನೇಹಿತ, ನಮ್ಮದು ಏನೋ ನಮ್ಮದು ಫ್ರೆಂಡ್ಶಿಪ್ ಏನಂದರೆ ಹಲವಾರು ವರ್ಷದಿಂದ ಇರೋದು. ಆ ಕಾಲದಿಂದ ಅವರು ನನ್ನ ಯಾಕೆ ಪ್ರೀತಿಸ್ತಾರಂದರೆ ಕಷ್ಟಪಟ್ಟು ಇವ್ರ ಮೇಲೆ ಬಂದಿದ್ದಾರೆ. ಒಂದು ಒಳ್ಳೆ ಕುಟುಂಬದಲ್ಲಿದ್ರು ಈಗಲೂ ಕಷ್ಟಪಡ್ತಾರೆ, ಹಸುನ ಮತ್ತು ಎಲ್ಲ ಪ್ರಾಣಿಗಳನ್ನ ಪ್ರೀತಿಸ್ತಾರೆ ಅಂದ್ಬಿಟ್ಟು ನಮ್ಮದು ಅವ್ರದ್ದು ಫ್ರೆಂಡ್ಶಿಪ್ ಜಾಸ್ತಿ ಆಗಿದ್ದು. ಏನೇನು ಅವ್ರ ಮೇಲೆ ಒತ್ತಡ ಬಂದಿದೆ ಅಂತ ನಮ್ಗೆ ಗೊತ್ತಿದೆ. ಎಲ್ಲದನ್ನೂ ಕಾಸಲ್ಲಿ ಕಂಡ್ಕೊಳಕ್ಕಾಗಲ್ಲ ಅಂತ ತಿಳ್ಕೊಳ್ಳಿ ನೀವು, ಎಲ್ಲದನ್ನೂ ಕಾಸಲ್ಲಿ ಕೊಂಡ್ಕೊಳಕ್ಕಾಗಲ್ಲ. ಏ ಜನ, ನನಗೆ ದರ್ಶನ್ ಅಣ್ಣವ್ರು ಆರು ತಿಂಗಳಿಂದ ಮಾತು ಕೊಟ್ಟಿದ್ರು, ಅದಕ್ಕೂ ಇದಕ್ಕೆ ಹೇಳಲ್ಲ. ಹೌದು, ದರ್ಶನ್ ಬಾಸ್ ಅವರು ಅವ್ರು ನನ್ನ ಸ್ನೇಹಿತನ, ಅವ್ರು ಹೇಳಿಲ್ವಾ ಸ್ನೇಹಿತನಿಗೋಸ್ಕರ ಬಂದ್ರವರು? ಆ ಸ್ನೇಹಿತನಿಗೋಸ್ಕರ ಬರಬೇಡ ಅಂತ ಎಷ್ಟಾಡಿದ್ರು ಕರೆಸಿದ್ದಾರೆ ದರ್ಶನ್ಗೆ. ಚಾಲೆಂಜಿಂಗ್ ಸ್ಟಾರ್ ಚಾಲೆಂಜ್ ಮಾಡೋಕ್ಕೆ ನನ್ನ ಕೇಶವರಾಜನ ಚಾಲೆಂಜ್ ಮಾಡೋಕ್ಕೆ ಬಿಟ್ಟಿದ್ದಾರೆ ಇಲ್ಲಿ. ಫಸ್ಟ್ ಅದನ್ನು ಫೇಸ್ ಮಾಡಿ ನೀವು, ಅದು ಬಿಟ್ಬಿಟ್ಟು ಅಲ್ಲಿ ಕೊಟ್ಟೆ ಇಲ್ಲಿ ಕೊಟ್ಟೆ ಏನೇನೋ ಲೂಸ್ಟಾಗ್ಗಳು ಏನೋ, ನೀನು ಹೇಳಿದ್ರೆ ಮಾತ್ರ ದರ್ಶನ ಮಾಡಬೇಕಾ? ದರ್ಶನ್ ಅನ್ನೋ ದರ್ಶನ ಹೆಸರಲ್ಲಿದೆ, ಎಲ್ಲರೂ ದರ್ಶನ ಸಿಗ್ತದೆ ಅವ್ರಿಗೆ. ನೀವೇನು ಕರ್ಕೊಂಡೋಗಿ ಅವ್ರಿಗೆ ದರ್ಶನ ಮಾಡಿಸಂತ ಅವರು ಇದ್ರೊಳಗೆ ಇಲ್ಲ. ಅವ್ರ ಕತೆ ನಮ್ಗೆ ಬೇಡ ಸ್ವಾಮಿ, ನಮಗೆ ಚಾಲೆಂಜ್ ಮಾಡೋಕ್ಕೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಬಂದಿದ್ದಾರೆ.